ನಮಸ್ಕಾರ ಎಲ್ಲರಿಗೂ. ಎಲ್ಲ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟಾಯಿತು. ಆಲ್ಮೋಸ್ಟ್ ಯಾವುದು ಕೆಮಿಕಲ್ ಇದೆಯೋ ಯಾವುದು ಕೆಮಿಕಲ್ ಇಲ್ವೋ. ಇವಾಗ ನಾವು ಈಗ ಒಂದು ಕೋರ್ಸ್ ಅನೌನ್ಸ್ ಮಾಡ್ತಿದ್ದೇವೆ. ಶಮನಿಸಮ್ ಕೋರ್ಸ್ಗೆ ಹತ್ತತ್ರ 400 ಜನ ಜಾಯ್ನ್ ಆಗಿದ್ರಿ. ಸೊ ನೆಕ್ಸ್ಟ್ ಬರೋ ಕೋರ್ಸ್ ಏನಂದರೆ ಇಂಟ್ಯೂಷನ್ ಕೋರ್ಸ್. ಇಂಟ್ಯೂಷನ್ ಕೋರ್ಸು ತುಂಬ ಒಂಥರ ಚೆನ್ನಾಗಿರುತ್ತೆ. ಈ ಸ್ಪೆಷಲಿ ಹೆಣ್ಮಕ್ಳಿಗೆ ಇಂಟ್ಯೂಷನ್ಗಳು ಜಾಸ್ತಿ ಬರುತ್ತೆ. ಸೊ ಆ ಇಂಟ್ಯೂಷನ್ಗಳನ್ನು ಇನ್ನೂ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ನೆಕ್ಸ್ಟ್ ವಿಡಿಯೋ ಇದೆ. ನೋಡಿ, ಈಗ ನಾರ್ಮಲಾಗಿ ನಮ್ಮಲ್ಲಿ ಚಕ್ರಗಳಿದೆ. ಆ ಚಕ್ರಗಳಲ್ಲಿ ಕೆಳಗಡೆಯಿಂದ ಮೂರನೇ ಚಕ್ರ ಮಣಿಪುರ ಚಕ್ರ ಅಂತ ಬರುತ್ತೆ. ಆ ಚಕ್ರ ಬಂದುಬಿಟ್ಟು ಅದು ಎರಡನೇ ಬ್ರೈನ್ ಅಂತ ಹೇಳ್ತಾರೆ. ಒಂದನೇ ಬ್ರೈನ್ ಬಿಟ್ಟು ನಮ್ಮ ತಲೆಯಲ್ಲಿದೆ, ಎರಡನೇ ಬ್ರೈನ್ ಬಂದುಬಿಟ್ಟು ನಮ್ಮ ಮಣಿಪುರ ಚಕ್ರದಲ್ಲಿದೆ. ಮಣಿಪುರ ಚಕ್ರದಲ್ಲಿರೋ ಬ್ರೈನು ಮೆದುಳು ಹೋಗಿ ಕನೆಕ್ಟ್ ಮಾಡ್ಬೇಕಂತಿಲ್ಲ, ಅಲ್ಲಿಂದನೇ ಹೋಗಿ ಅದು ನಮ್ಮ ಇಡೀ ಬಾಡಿಗೆ ಇಂಟ್ಯೂಷನ್ಗಳನ್ನ ಕೊಡುತ್ತೆ. ಇಂಟ್ಯೂಷನ್ಗಳು ಹೇಗಂದರೆ ಒಂಥರ ಆ್ಯಂಟೆನ್ ಇದೆ. ಮಣಿಪುರ ಚಕ್ರ ಬಂದುಬಿಟ್ಟು ಒಂಥರ ಆ್ಯಂಟೆನ ಇದ್ದಂಗೆ. ಆ್ಯಂಟೆನ್ ಅಂದರೆ ಈ ಸುತ್ತಲೂ ಬರುವಂಥ ಏನಾದರೂ ನೆಗೆಟಿವ್ ಬರ್ತಾ ಇದ್ದರೆ ಅಲರ್ಟ್ ಆಗಿಬಿಡ್ತಾರೆ ಸ್ವಲ್ಪ ಜನ. ಸ್ವಲ್ಪ ಜನಕ್ಕೆ ಅಲರ್ಟ್ನೆಸ್ ಇರಲ್ಲ. ಎದಕ್ಕಿರಲ್ಲ ಅಂದರೆ ಅವ್ರದ್ದು ಆ ಇನ್ ಏನು ಸೆನ್ಸಿಟಿವಿಟಿ ಹೋಗ್ಬಿಟ್ಟಿರುತ್ತೆ. ಈ ನಾರ್ಮಲಾಗಿ ಏಳನೇ ಸಂಖ್ಯೆಯಲ್ಲಿ ಹುಟ್ಟಿದವರು, ಏಳನೇ ಸಂಖ್ಯೆ ಡೇಟಾ ಬರ್ತಿದ್ದವ್ರಿಗೆ ಈ ಇಂಟ್ಯೂಷನ್ಗಳು ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೋ ಅಂದರೆ, ಈ ಸ್ಪೆಷಲಿ ಹೆಣ್ಮಕ್ಳು, ನಮ್ಮ ಶಮನಿಸಮ್ ಕೋರ್ಸ್ಗಳಿಗೆ ಆಲ್ಮೋಸ್ಟ್ ಹೆಣ್ಮಕ್ಳು ಜಾಯ್ನ್ ಆಗಿದ್ದಾರೆ, ಗಂಡು ಮಕ್ಕಳು ಜಾಯ್ನ್ ಆಗಿದ್ದಾರೆ, ಬಟ್ ಇಂಟ್ಯೂಷನ್ ಕೋರ್ಸ್ಗಳನ್ನು ಯಾರಾದರೂ ಮಾಡ್ಬೋದು. ಇಂಟ್ಯೂಷನ್ ಕೋರ್ಸ್ ಮಾಡಲಿಕ್ಕೆ ಯಾವ ರೀತಿ ಪ್ರಾಕ್ಟೀಸ್ಗಳನ್ನ ಮಾಡಿದರೆ ಏನಾಗುತ್ತೆ ಅಂತೇಳಿ ಈಗ ಒಂದು ಜಾಗ ನೋಡ್ಲಿಕ್ಕೆ ಹೋಗ್ತಿದ್ದಾರೆ ನಿಮಗೆ. ಆ ಜಾಗ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಅನ್ನೋದು ಒಂದು ಇಂಟ್ಯೂಷನ್ಗೊಂದು ಇರುತ್ತೆ ನಿಮಗೆ. ಹಾಗೆಯೇ ಈ ಹೆಣ್ಮಕ್ಳು ಕೂಡ ಇರುತ್ತೆ, ಮನೆಯಲ್ಲಿ ಮಕ್ಕಳು ಯಾವ ಕೋರ್ಸ್ ಮಾಡಿದರೆ ಒಳ್ಳೆಯದು ಯಾವುದಿಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕ ಕಾರಣಗಳನ್ನು ಗಂಡು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಪಾಪ ಗಂಡು ಮಗ ಬೆಳಗ್ಗೆ ಸಂಜೆ ಮಾಡಿ ದುಡಿದು ಬರ್ತಾನೆ. ಮನೆಯಲ್ಲಿರೋ ಹೆಣ್ಮಗಳು ಅದನ್ನು ಗ್ರ್ಯಾಪ್ಸ್ ಮಾಡಿಕೊಂಡ್ರೆ ಮುಂದೆ ಬರುವ ಸಮಸ್ಯೆಗಳಿಗೆ ನೀವನ್ನು ಪರಿಹಾರ ಕಂಡುಹಿಡ್ಕೋಬೋದು. ಹೆಣ್ಮಕ್ಳದಂತ ಹೇಳಿದ ಕೂಡಲೇ ಅನುಷ್ಕಾ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ, ಹೇಳಮ್ಮ. ಅದೇ ನೀವು ಹೇಳ್ದಂಗೆ ಮಣಿಪುರ ಚಕ್ರ ಅನ್ನೋದು ಈಗ ಹೇಳಿದ್ರಲ್ಲ, ಹೊಟ್ಟೆನಲ್ಲಿ ತಳಮಳ ಆಗ್ತಾ ಇರ್ತದೆ. ಏನಾದರೂ ಫ್ಯಾಮಿಲಿನಲ್ಲಿ ಈಗ ಹೆಣ್ಮಕ್ಳು ತುಂಬ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗಿರ್ತಾರೆ, ಕರುಳು ಸಂಬಂಧ ಅಂತ ಹೇಳ್ತಾರಲ್ಲ, ಅದೇ ಸೆಕೆಂಡ್ ಬ್ರೈನು ಅಂತ ನೀವು ಹೇಳಿದ್ದು. ಹೊಟ್ಟೆನಲ್ಲಿ ಏನೇ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಕುಟುಂಬಸ್ಥರಿಗೆ ಅಂದರೆ ಹೊಟ್ಟೆನಲ್ಲಿ ತಳಮಳ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಒಳ್ಳೆ ನಾವು ಅಭ್ಯಾಸ ಏನು ಮಾಡ್ತಾ ಇದ್ದೀವಿ ನಾವು ಭಾರತೀಯರು ನಮ್ಮ ದೇಶದಲ್ಲಿ ಅಂದರೆ, ನಾವು ಒಂದು ಆಗ್ನಚಕ್ರನ ಆ್ಯಕ್ಟಿವೇಟ್ ಮಾಡೋದು. ಇದು ಒಂದು ಆಕ್ಯುಪ್ರೆಷರ್ ಪಾಯಿಂಟ್ ಕೂಡ ಮತ್ತು ಆಗ್ನಚಕ್ರ ಕೂಡ. ಈ ಚಕ್ರ ಕೂಡ ಈ ಒಂದು ಇಂಟ್ಯೂಷನಲ್ಲಿ ಬಹಳ ಮಹತ್ವವನ್ನು ಕೊಡುತ್ತೆ. ಈ ಒಂದು ಚಕ್ರನ ನಾವು ಆ್ಯಕ್ಟಿವೇಟ್ ಹೇಗೆ ಮಾಡ್ತೀವಿ ಬೆಳಗಿನಲ್ಲಿ ಅಂದರೆ, ಅದಕ್ಕೆ ಗಂಧ ಮತ್ತು ಅರಿಶಿನ ಕುಂಕುಮ ಇದನ್ನೆಲ್ಲ ಹಚ್ಚಿ ನಾವು ಆ್ಯಕ್ಟಿವೇಟ್ ಮಾಡ್ತೀವಿ. ಹೆಣ್ಮಕ್ಳು ಈ ಒಂದು ಕೆಲವೊಂದು ಕಲ್ಚರಲ್ ಪ್ರಾಕ್ಟೀಸಸ್ ಸಾಂಸ್ಕೃತಿಕವಾಗಿ ನಾವು ಈಗ ಮದುವೆ ಆದವರು ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಆ ಥರ ಒಂದು ಪ್ರಾಕ್ಟೀಸ್ಗಳಲ್ಲಿ ನಾವು ಕುಂಕುಮನ ಹಚ್ಚಿ ಏನು ಮಾಡ್ತೀವಿ, ಆ ಒಂದು ಜಾಗನ ಆ್ಯಕ್ಟಿವೇಟ್ ಮಾಡ್ತೀವಿ. ಅದನ್ನು ಜಾಗನ ಆ್ಯಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ಇಂಟ್ಯೂಷನ್ ಪವರ್ ಬಂದು ಥರ್ಡ್ ಐ ಅಂತ ಹೇಳ್ತೀವಲ್ಲ, ಮೂರನೇ ಕಣ್ಣು ಅಂತಲೂ ಹೇಳ್ತೀವಿ ಆ ಜಾಗಕ್ಕೆ, ಅದು ಬಂದು ಆ್ಯಕ್ಟಿವೇಟ್ ಆಗ್ತಾ ಆಗ್ತಾ ನಮಗೇನಾಗುತ್ತೆ, ದೂರದ ಆಲೋಚನೆಗಳು, ಮುಂದೆ ಏನಾಗಬಹುದು, ಈಗ ನನ್ನ ಮಗ ಈ ದಾರಿನಲ್ಲಿ ಹೋಗ್ತಾ ಇದ್ದಾನೆ, ಈ ದಾರಿ ಸರಿನಾ ತಪ್ಪ ಅನ್ನೋದೆಲ್ಲ ತಾಯಂದರಿಗೆ ಬಹಳ ಬೇಗ ಅದು ಅನುಭವ ಆಗುತ್ತೆ. ಮತ್ತು ಅದೇ ರೀತಿಯಲ್ಲೇ ಅವರು ಗೈಡ್ ಕೂಡ ಮಾಡ್ತಾರೆ, ಅದು ಗಂಡಸರಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಹೆಣ್ಮಕ್ಳಿಗೆ ಡೂಪ್ಲಿಕೇಟ್ ಇದಾರಲ್ಲ ಅದು ಈಗಿನ ಕಾಲದಲ್ಲಿ, ಈಗ ಹಿಂದಿನ ಕಾಲದಲ್ಲಿ ನೋಡಿ ತಾಯಂದಿರೆಲ್ಲ ದೊಡ್ಡ ದೊಡ್ಡ ಕುಂಕುಮನ ಹಚ್ಕೋತಾ ಇದ್ರು, ಅವರು ಯಾರ್ಯಾರು ದೊಡ್ಡ ದೊಡ್ಡ ಕುಂಕುಮನ ಹಚ್ತಾ ಇದ್ರು ಅವ್ರಿಗೆಲ್ಲರೂ ಒಂಥರ ಗೌರವ ಕೊಡ್ತಾ ಇದ್ರು, ಆಟೋಮೆಟಿಕ್ಕಾಗಿ ಅವ್ರಿಗೆ ಗೌರವ ಕೊಡ್ತಾ ಇದ್ರು, ಅವ್ರ ಹತ್ರ ಆಶೀರ್ವಾದ ಕೇಳ್ತಾ ಇದ್ರು, ಒಪಿನಿಯನ್ ಕೇಳ್ತಾ ಇದ್ರು, ಸಜೆಷನ್ಸ್ ಕೇಳ್ತಾ ಇದ್ರು. ಆದರೆ ಈಗ ನಾವು ಸ್ಟಿಕ್ಕರ್ಗಳನ್ನ ಹಾಕಿ ಮತ್ತು ಕೆಲವೊಂದು ಹೆಣ್ಮಕ್ಳು ಮನೆಯಲ್ಲಿ ಏನು ಸ್ಟಿಕ್ಕರನ್ನು ಹಾಕೋದಿಲ್ಲ, ಏನು ಮಾಡೋದಿಲ್ಲ, ಹಾಗೆ ಬಿಟ್ಬಿಡ್ತೀವಿ ಖಾಲಿ ಹಣೆಗಳನ್ನ. ಹಾಗಾಗಿ ಸ್ವಲ್ಪ ನಾವು ಏನಾದರೂ ನಿರ್ಧಾರಗಳನ್ನ ತೊಗೋಬೇಕು ಅಂದಾಗ ಅಲ್ಲಿ ನಾವು ಎಡವ್ತಾ ಹೋಗ್ತೀವಿ. ಈಗ ಮಾಡರ್ನ್ ಡೇಸಲ್ಲಿ ಒಂದು ಸ್ಟಿಕ್ಕರ್ ಇದೆ, ಇನ್ನೊಂದು ಬಂದು ಡೂಪ್ಲಿಕೇಟ್ ಕುಂಕುಮ, ಡೂಪ್ಲಿಕೇಟ್ ಗಂಧಾಗು, ಡೂಪ್ಲಿಕೇಟ್ ಕುಂಕುಮ. ಸೊ ಇದು ಹೋಗಿ ಆ ಒಂದು ಆಗ್ನಚಕ್ರನ ಬ್ಲಾಕೇ ಮಾಡಿಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಆಗ್ನಚಕ್ರನ ಮತ್ತು ಮಣಿಪುರ ಚಕ್ರನ ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು, ಆ್ಯಕ್ಟಿವೇಟ್ ಮಾಡಿಕೊಂಡು ನಮ್ಮ ಈ ಮೂರನೇ ಕಣ್ಣು ಅಂದರೆ ಇಂಟ್ಯೂಷನ್ ಅಂತಲೂ ಹೇಳ್ತೀವಲ್ಲ, ಆ ಇಂಟ್ಯೂಷನ್ನ ನಾವು ಹೇಗೆ ಪವರ್ಫುಲ್ ಮಾಡಿಕೊಂಡ್ರೆ ಅದರಿಂದಾಗಿ ನಮಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವು ಅದನ್ನು ಅದರ ಉಪಯೋಗಗಳನ್ನ ಪಡ್ಕೊಂಡು
ನಮ್ಮ ನಿರ್ಧಾರಗಳನ್ನ ಸರಿಯಾದ ರೀತಿಯಲ್ಲಿ ತಗೊಳ್ಬಹುದು, ದೂರದ ಒಂದು ಆಲೋಚನೆಗಳನ್ನ ಮತ್ತು ನಮ್ಮ ಮಕ್ಕಳ ಒಂದು ಒಳ್ಳೆಯ ಭವಿಷ್ಯವನ್ನು ಒಂದು ಜೀವನವನ್ನು ರೂಪಿಸಿಕೊಳ್ಳುವುದರಲ್ಲಿ ಈ ಒಂದು ಇಂಟ್ಯೂಷನ್ ಹೇಗೆಲ್ಲ ಸಹಾಯಕಾರಿಯಾಗುತ್ತೆ ಅನ್ನೋದನ್ನು. ಪೂರ್ಣಚೇತ್ ತೇಜಸ್ವಿಯವರ ಮಗಳು ಕುವೆಂಪುರ ಮೊಮ್ಮಗಳು ಈಶಾನ್ಯ ಪೂರ್ಣಚೇತ್ ತೇಜಸ್ವಿ ಅಂತೇಳಿ ಶಮನಿಸಮ್ ಕೋರ್ಸ್ನ ಅವರೇ ಮಾಡಿದರು, ತುಂಬ ಚೆನ್ನಾಗಿ ಹೇಳ್ಕೊಟ್ರು, 400 ಜನ ಜಾಯ್ನ್ ಆದರು. ಎಂತೆಂಥ ನಮಗೆ ಫೀಡ್ಬ್ಯಾಕ್ಗಳಿದೆ ಅಂದರೆ ಅದು ಕೇಳಿದರೆ ಮೈ ಜುಮ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಹಾಕ್ತಾ ಇರ್ತೇನೆ ನಾರ್ಮಲಾಗಿ, ನನ್ನ ಎಷ್ಟು ಸಿಗುತ್ತೆ ನನಗೆ. ಸೊ ಅದಕ್ಕೆ 799 ಇದೆ. ನೀವು ಹೀಗೆ ಬೆಂಗಳೂರಲ್ಲಿ ಹಿಂಗೆ ಹೊರಗೆ ಕಾಲಿಟ್ಬಿಟ್ರೆ 1000 ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ನಾವು ಈ ಕೋರ್ಸ್ನ ಜಸ್ಟ್ ಫಾರ್ 799 ಆಲ್ರೆಡಿ 300+ ಜನ ಇದಕ್ಕೆ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಬೇಕಾಗಿದ್ದರೆ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಇನ್ಸ್ಟಾದಲ್ಲಿ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆದರೂ ಕೂಡ ವಾಟ್ಸಪ್ ಚಾನಲೆಲ್ಲ ಇದೆ. ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ನಮ್ಮ ಮಾಹಿತಿ ನೇರವಾಗಿ ಬರುತ್ತೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ಡೈರೆಕ್ಟ್ ಲಿಂಕು. ಪೇ ಮಾಡ್ಕೊಳ್ಳಿ, ನಿಮ್ಮದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ನ ಕರೆಕ್ಟ್ ಹಾಕಿ. ನಿಮಗೆ ಕೋರ್ಸ್ ಸ್ಟಾರ್ಟ್ ಆಗೋದ ಮುಂಚೆ 2 ದಿವಸ ಮುಂಚೆ ಬರುತ್ತೆ. ಈ ಕೋರ್ಸ್ ಬಂದುಬಿಟ್ಟು ನವಂಬರ್ 6. ನಮ್ಮ ವೀಡಿಯೋಗಳನ್ನ ಫುಲ್ ನೋಡಲ್ಲ, ಕೆಳಗಡೆ ಹೌ ಟು ಜಾಯ್ನ್ ಅಂತ ಹೇಳಿದ್ರೆ ನಾವು ಆನ್ಸರ್ ಮಾಡ್ಲಿಕ್ಕೆ ಹೋಗಲ್ಲ. ನೀವೀಗ ನೋಡ್ಕೊಂಬನ್ನಿ, ನಾ ಯಾವುದಕ್ಕೂ ಆನ್ಸರ್ ಮಾಡ್ತಾ ಇಲ್ಲ. ಯಾಕಂದರೆ ಜನರಿಗೆ ಪೇಷನ್ಸ್ ಇಲ್ಲ ಫುಲ್ ವೀಡಿಯೋ ನೋಡ್ಬೇಕಂತೇಳಿ, ನಮಗೂ ಪೇಷನ್ಸ್ ಇಲ್ಲ ಅದಕ್ಕೆ ಆನ್ಸರ್ ಮಾಡ್ಬೇಕಂತೇಳಿ. ಇಂಟ್ಯೂಷನ್ ತುಂಬ ಜನ ನಮಗೆ ಬೇಸರ ಆಗುತ್ತೆ, ಯಾವುದಾದ್ರು ವಿಡಿಯೋ ಹಾಕಿ ಪ್ರತಿಯೊಂದು ಮಾಹಿತಿನ ಕೊಟ್ಟರು. ಇನ್ನೊಂದಂದರೆ ಆರ್ಡರ್ ಸ್ವಲ್ಪ ಜನಕ್ಕೆ ತಲುಪ್ತಾ ಇಲ್ಲ, ಅದು ಶಿಪ್ ರಾಕೆಟ್ ಮತ್ತು ಈ ಕೊರಿಯರ್ ಸಮಸ್ಯೆಗಳಿಂದ, ಬಟ್ ಬರುತ್ತೆ ನಾರ್ಮಲಾಗಿ. ಸೊ ಈ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿದ್ದರೆ ಮತ್ತೇನು ತಡ, ಈ ಕೊಟ್ಟಿರೋ ಮಾಹಿತಿನ ಜಾಯ್ನ್ ಆಗಬೇಕಾಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲೆಲ್ಲ ಮಾಹಿತಿನ ಕೊಟ್ಟಿದ್ದೇವೆ, ಹೇಗೆ ವರ್ಕ್ ಆಗುತ್ತೆ ಏನು ಏನಂತೇಳಿ. ಇದು ಫುಲ್ ಪ್ರಾಕ್ಟಿಕಲ್ ಕೋರ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 2 ದಿವಸದ ಕೋರ್ಸ್ ಖಾಲಿ, 2 ದಿವಸ ಟೈಮ್ ಕೊಡಿ, ಲೈಫ್ ಟೈಮು ಈ ನಿಮ್ಮ ಇಂಟ್ಯೂಷನ್ ನಿಮ್ಮೊಟ್ಟಿಗೆ ಇರುತ್ತೆ. ಧನ್ಯವಾದ.